ವಂಚಕರ ಹೆಸರಲ್ಲಿ ಹಲವರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೋಷಕರಿಗೆ ಕೆಟ್ಟದಾಗಿ ವಾಯ್ಸ್ ಚಾಟ್ ಮಾಡಿರುವ ಬಗ್ಗೆ ಈಗ ಮಾಹಿತಿ ಸಿಕ್ತಾ ಇದೆ. ಕೊಟ್ಟ ಹಣ ಕೇಳಿದ್ದಕ್ಕೆ ಕೆಟ್ಟ ಪದಗಳನ್ನು ಬಳಸಿ ಮೆಸೇಜ್ ಮಾಡಲಾಗಿದೆ. ಆಡಿಯೋ ಮೆಸೇಜ್ ಜೊತೆಗೆ ಈಗ ದೂರನ್ನ ನೀಡ್ತಾ ಇದ್ದಾರೆ ಪೋಷಕರು. ಪೋಷಕರಿಗೆ ಕೆಟ್ಟದಾಗಿ ವಾಯ್ಸ್ ಚಾಟ್ ಮಾಡಿರುವ ನಿಶಾ ಆಡಿಯೋ ಮೆಸೇಜ್ ಜೊತೆಗೆ ಈಗ ದೂರನ್ನ ನೀಡ್ತಾ ಇದ್ದಾರೆ ಪೋಷಕರು. ಸದಾಶಿವನಗರ ಪೊಲೀಸ್ ಠಾಣೆಗೆ ಹರಿದು ಬರ್ತಾ ಇದೆ ದೂರುಗಳ ಸರಮಾಲೆ. ಇವತ್ತು 10 ಕ್ಕೂ ಹೆಚ್ಚು ಜನರಿಗೆ ದೂರನ್ನ ಜನರಿಂದ ದೂರು ದಾಖಲಾಗಿದೆ. ಆಡಿಯೋ ಮೆಸೇಜ್ ಜೊತೆಗೆ ದೂರನ್ನ ನೀಡ್ತಾ ಇದ್ದಾರೆ ಪೋಷಕರು. ಯಾಕಂದ್ರೆ ಕೊಟ್ಟಂತ ಹಣವನ್ನ ವಾಪಸ್ ಕೇಳಿದ್ದಕ್ಕೆ ಅವರಿಗೆ ಕೆಟ್ಟ ಪದಗಳನ್ನು ಬಳಸಿ ಮೆಸೇಜ್ ಮಾಡಲಾಗ್ತಾ ಇದೆ. ಹಾಗಾಗಿ ಅದರ ಸಮೇತ ದೂರು ನೀಡ್ತಾ ಇದ್ದಾರೆ ಪೋಷಕರು. ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರುಗಳ ಸರಮಾಲೆ ಹರಿದು ಬರ್ತಾ ಇದೆ ನಿಶಾ ವರದಿ. ಇವತ್ತಕ್ಕೂ ಹೆಚ್ಚು ಜನರಿಂದ ದೂರನ್ನ ದಾಖಲು ಮಾಡಲಾಗಿದೆ. ಆಡಿಯೋ ಮೆಸೇಜ್ ಜೊತೆಗೆ ದೂರನ್ನ ನೀಡ್ತಾ ಇದ್ದಾರೆ ಪೋಷಕರು. ಕೊಟ್ಟ ಹಣವನ್ನ ಪೋಷಕರು ಕೇಳೋದಕ್ಕೆ ಅಂತ ಮೆಸೇಜ್ ಮಾಡಿದ್ರೆ ಅವರಿಗೆ ಆಡಿಯೋ ಮೆಸೇಜ್ ಕಳಿಸಿ ಕೆಟ್ಟ ಪದಗಳಿಂದ ಬೈದಿರುವಂತ ಆಡಿಯೋ ಸಮೇತ ಈಗ ಪೋಷಕರು ಸದಾಶಿವನಗರ ಠಾಣೆಗೆ ಬರ್ತಾ ಇದ್ದಾರೆ ದೂರನ್ನ ದಾಖಲು ಮಾಡ್ತಾ ಇದ್ದಾರೆ. ಇವತ್ತಕ್ಕೂ ಹೆಚ್ಚು ಜನರಿಂದ ದೂರು ದಾಖಲಾಗಿದೆ. ನೆನೆಯೂ ಸಹ ಸಾಕಷ್ಟು ಪೋಷಕರು ದೂರನ್ನ ದಾಖಲು ಮಾಡಿದ್ರು. ಇನ್ನೂ ದೂರುಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇವತ್ತು ಸಹ 10 ಕ್ಕೂ ಹೆಚ್ಚು ಜನರಿಂದ ದೂರು ದಾಖಲಾಗಿದೆ. ಎಲ್ಲಾ ತರ ನಿಮ್ ಕನ್ವೀನಿಯನ್ಸ್ ಇದ್ಲೇ ಬೇಕಾಗತ್ತೆ. ಓಕೆನಾ? ಇವಾಗ ನಾನು ಎಷ್ಟೋ ಜನ ನಮ್ಮಮ್ಮ ಸೂಪರ್ ಸ್ಟಾರ್ ಕಳಿಸಿರೋ ಇದೆ, ವಂಶಿಕ ನನ್ ಶೂಟಿಗೆ ಬಂದ್ರು ಅಡ್ಜಸ್ಟ್ ಮಾಡ್ಕೊಂತಾರೆ. ಪ್ರತಿಯೊಬ್ರು ಅಡ್ಜಸ್ಟ್ ಮಾಡ್ಕೊಂತಾರೆ. ವಿಂಧ್ಯಾ, ಜಾಹ್ನವಿ, ಯಶಸ್ವಿನಿ, ಎಷ್ಟು ಜನ ಕಮೆಂಟ್ಸ್ ಅಲ್ಲಿ ಯಾರ್ ಬೇಕೋ ಕಮೆಂಟ್ ಮಾಡಿದ್ದಾರೆ. ಯಶಸ್ವಿನಿ, ಜಾಹ್ನವಿ, ವಿಂಧ್ಯಾ ನಂದ್ರೆ ಕಮೆಂಟ್ ಹಾಕಿದ್ದಾರೆ ಏನಾದ್ರು ನೆಗೆಟಿವ್ ಆಗಿ. ಇಲ್ಲ, ಅವ್ರ ಮೇಲೂ ದರಿದ್ರೆ ಡಬ್ಬಾ ಕಮೆಂಟ್ಸ್ ಬರುತ್ತೆ, ನೀವ್ ಹಂಗೆ ಹಿಂಗೆ ಅಂತ ತಲೆ ಕೆಡ್ಸ್ಕೊಂತಾರ? ಇಲ್ಲ, ದಯವಿಟ್ಟು ನೋಡಿ, ಒಂದು ಕಮೆಂಟ್ ಮೇಲೆ ಒಂದು ಎಲ್ಲಾ ತರ ನಿಮ್ ಕನ್ವೀನಿಯನ್ಸ್ ಇದ್ಲೇ ಬೇಕಾಗತ್ತೆ. ಓಕೆನಾ? ಇವಾಗ ನಾನು ಎಷ್ಟೋ ಜನ ನಮ್ಮಮ್ಮ ಸೂಪರ್ ಸ್ಟಾರ್ ಕಳಿಸಿರೋ ಇದೆ, ವಂಶಿಕ ನನ್ ಶೂಟಿಗ್ ಬಂದ್ರು ಅಡ್ಜಸ್ಟ್ ಮಾಡ್ಕೊಂತಾರೆ. ಪ್ರತಿಯೊಬ್ರು ಅಡ್ಜಸ್ಟ್ ಮಾಡ್ಕೊಂತಾರೆ. ವಿಂಧ್ಯಾ, ಜಾಹ್ನವಿ, ಯಶಸ್ವಿನಿ, ಎಷ್ಟು ಜನ ಕಮೆಂಟ್ಸ್ ಅಲ್ಲಿ ಯಾರ್ ಬೇಕೋ ಕಮೆಂಟ್ ಮಾಡಿದ್ದಾರೆ. ಯಶಸ್ವಿನಿ, ಜಾಹ್ನವಿ, ವಿಂಧ್ಯಾ ನಂದ್ರೆ ಕಮೆಂಟ್ ಹಾಕಿದ್ದಾರೆ ಏನಾದ್ರು ನೆಗೆಟಿವ್ ಆಗಿ. ಇಲ್ಲ, ಅವ್ರ ಮೇಲೂ ದರಿದ್ರೆ ಡಬ್ಬಾ ಕಮೆಂಟ್ಸ್ ಬರುತ್ತೆ, ನೀವ್ ಹಂಗೆ ಹಿಂಗೆ ಅಂತ ತಲೆ ಕೆಡ್ಸ್ಕೊಂತಾರ? ಇಲ್ಲ, ದಯವಿಟ್ಟು ನೋಡಿ, ಒಂದು ಕಮೆಂಟ್ ಮೇಲೆ ಒಂದು ಎಲ್ಲಾ ತರ ನಿಮ್ ಕನ್ವೀನಿಯನ್ಸ್ ಇದ್ಲೇ ಬೇಕಾಗತ್ತೆ. ಓಕೆನಾ? ಇವಾಗ ನಾನು ಎಷ್ಟೋ ಜನ ನಮ್ಮಮ್ಮ ಸೂಪರ್ ಸ್ಟಾರ್ ಕಳಿಸಿರೋ ಇದೆ, ವಂಶಿಕ ನನ್ ಶೂಟಿಗೆ ಬಂದ್ರು ಅಡ್ಜಸ್ಟ್ ಮಾಡ್ಕೊಂತಾರೆ. ಪ್ರತಿಯೊಬ್ರು ಅಡ್ಜಸ್ಟ್ ಮಾಡ್ಕೊಂತಾರೆ. ವಿಂಧ್ಯಾ, ಜಾಹ್ನವಿ, ಯಶಸ್ವಿನಿ, ಎಷ್ಟು ಜನ ಕಮೆಂಟ್ಸ್ ಅಲ್ಲಿ ಯಾರ್ ಬೇಕೋ ಕಮೆಂಟ್ ಮಾಡಿದ್ದಾರೆ. ಯಶಸ್ವಿನಿ, ಜಾಹ್ನವಿ, ವಿಂಧ್ಯಾ ನಂದ್ರೆ ಕಮೆಂಟ್ ಹಾಕಿದ್ದಾರೆ ಏನಾದ್ರು ನೆಗೆಟಿವ್ ಆಗಿ. ಇಲ್ಲ, ಅವ್ರ ಮೇಲೂ ದರಿದ್ರೆ ಡಬ್ಬಾ ಕಮೆಂಟ್ಸ್ ಬರುತ್ತೆ, ನೀವ್ ಹಂಗೆ ಹಿಂಗೆ ಅಂತ ತಲೆ ಕೆಡ್ಸ್ಕೊಂತಾರ? ಇಲ್ಲ, ದಯವಿಟ್ಟು ನೋಡಿ, ಒಂದು ಕಮೆಂಟ್ ಮೇಲೆ ಒಂದು ಎಲ್ಲಾ ತರ ನಿಮ್ ಕನ್ವೀನಿಯನ್ಸ್ ಇದ್ಲೇ ಬೇಕಾಗತ್ತೆ. ಓಕೆನಾ? ಇವಾಗ ನಾನು ಎಷ್ಟೋ ಜನ ನಮ್ಮಮ್ಮ ಸೂಪರ್ ಸ್ಟಾರ್ ಕಳಿಸಿರೋ ಇದೆ, ವಂಶಿಕ ನನ್ ಶೂಟಿಗ್ ಬಂದ್ರು ಅಡ್ಜಸ್ಟ್ ಮಾಡ್ಕೊಂತಾರೆ. ಪ್ರತಿಯೊಬ್ರು ಅಡ್ಜಸ್ಟ್ ಮಾಡ್ಕೊಂತಾರೆ. ವಿಂಧ್ಯಾ, ಜಾಹ್ನವಿ, ಯಶಸ್ವಿನಿ, ಎಷ್ಟು ಜನ ಕಮೆಂಟ್ಸ್ ಅಲ್ಲಿ ಯಾರ್ ಬೇಕೋ ಕಮೆಂಟ್ ಮಾಡಿದ್ದಾರೆ. ಯಶಸ್ವಿನಿ, ಜಾಹ್ನವಿ, ವಿಂಧ್ಯಾ ನಂದ್ರೆ ಕಮೆಂಟ್ ಹಾಕಿದ್ದಾರೆ ಏನಾದ್ರು ನೆಗೆಟಿವ್ ಆಗಿ. ಇಲ್ಲ, ಅವ್ರ ಮೇಲೂ ದರಿದ್ರೆ ಡಬ್ಬಾ ಕಮೆಂಟ್ಸ್ ಬರುತ್ತೆ, ನೀವ್ ಹಂಗೆ ಹಿಂಗೆ ಅಂತ ತಲೆ ಕೆಡ್ಸ್ಕೊಂತಾರ? ಇಲ್ಲ. ಹಲೋ ಹಲೋ ಹಲೋ. ಹಾ ಮೇಡಮ್. ಸರ್, ನನ್ ದುಡ್ಡು ಹಾಕ್ತೀರಾ ಇವತ್ತು? ಮೇಡಮ್, ಇವತ್ತು ಮೇಡಮ್ ನಾನು ಮಂಡೇ ಒಳಗಡೆ ಮಾಡ್ಕೊಡ್ತೀನಿ ಮೇಡಮ್. ನೀವು? ಇಲ್ಲ ಇಲ್ಲ, ನಾನು ಅದೇ ಒಂದ್ ವೀಕ್ ಅಂತ ಹೇಳಿದ್ನಲ್ಲ, ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದೆ, ಮಂಡೇ ಒಳಗಡೆ ಮಾಡ್ಕೊಂಡ್ಬಿಡ್ತೀನಿ ಮೇಡಮ್. ನೀವು ಅಮೌಂಟ್ ಮೇಬಿ ನಂಗೆ ಬರಲ್ಲ ಅನ್ಸುತ್ತೆ, ಕರೆಕ್ಟ್ ಆಗಿ ಹೇಳ್ಬಿಡಿ, ಆಗತ್ತಾ? ಇಲ್ಲ 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 ಮೇಡಮ್, 100% ಮಂಡೇ ಒಳಗಡೆ ನಾನು ಮಾಡ್ಕೊಟ್ಟೆ ಕೊಡ್ತೀನಿ. ಮಂಡೇ ಬರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಸರ್? ಮೇಡಮ್, ಆಮೇಲೆ ನಿಮ್ಮ ಇದು ಮೇಡಮ್, ನಿಮ್ ಚಾಯ್ಸ್ ಅದು. ನಿಮ್ ಚಾಯ್ಸ್ ಮೇಡಮ್, ನಾನು ಮಂಡೇ ಒಳಗಡೆ ನಾನು ಪಕ್ಕಾ ಮಾಡ್ಕೊಂಡ್ಬಿಡ್ತೀನಿ. ಹಲೋ, ನೀವು ಏನಾಗ ವರ್ಕ್ ಮಾಡ್ತಿರೋದು ಅವಳ ಸರ್? ಮೇಡಮ್, ಅವ್ರ ಹತ್ರ ನೀವು ಏನಾಗ ವರ್ಕ್ ಮಾಡ್ತಿರೋದು? ಮೇಡಮ್, ಅದ್ ನಿಮ್ಗೆ ಬೇಕಾಗಿಲ್ಲ, ನಿಮ್ಗೇನು ಮಂಡೆ ಬರುತ್ತೆ ಮೇಡಮ್, ದುಡ್ಡು ಅಷ್ಟೇ. ಮತ್ತೆ ಮಾತಾಡ್ಲಿ ನಿಮ್ ಹತ್ರ ಮೇಡಮ್, ನಾನು ಮಂಡೆ ಒಳಗಡೆ ನಾನು ನಿಮ್ಗೆ ಫಂಡ್ ಬರುತ್ತೆ ತಲೆ ಕಟ್ಸ್ತಾನೆ. ಸರ್, ಒಂದ್ ನಿಮಿಷ, ನಿಮ್ದು ಮಂಡೆ ಅನ್ನವ್ರ ಅವಲೇ ಸಾಕಷ್ಟು ಕೇಳ್ತೀನಿ, 2 ತಿಂಗಳಿಂದ ನಾನ್ ಪೋಸ್ಟ್ ಹಾಕ್ತೀನಿ, ನನ್ ದುಡ್ಡು ಯಾವಾಗ ಬಂದ್ ಬೀಳುತ್ತೋ ಅವಾಗ ಪೋಸ್ಟ್ ತೆಗಿತೀನಿ ಅಷ್ಟೇ. ಇಲ್ಲ ಇಲ್ಲ ಮೇಡಮ್, ನಾನ್ ಹೇಳ ನೀವು ನಾನೇನ್ ಹೇಳಿದೆ ಮೇಡಮ್, ನೆಕ್ಸ್ಟ್ ವೀಕ್ ಒಳಗಡೆ ಎಲ್ಲ ನಮಗೆ ತಡಿಯಕ್ ಆಗ್ತಿಲ್ಲ, ನಮಗೂ ಇದಾವೆ, ನಮ್ ದುಡ್ಡು ಯಾರು ಕೊಟ್ಟಿಲ್ಲ ಅದನ್ನ. ಇಲ್ಲ, ಪೋಸ್ಟ್ ಹಾಕ್ತೀನಿ, ನಮ್ ದುಡ್ಡು ಬಂದ ತಕ್ಷಣ ಬಿಡ್ತೀನಿ. ಯಾಕಂದ್ರೆ ನಮ್ಮ ಮೇಡಮ್ ನೆಕ್ಸ್ಟ್ ವೀಕ್ ಒಳಗಡೆ ಮೇಡಮ್ ಕಿರ್ಸ್ಬೇಡ್ರಿ, ನಮಗೂ ಕಿರ್ಸಕ್ ಬರುತ್ತೆ, ನೀವು ಕಿರ್ಸ್ಬೇಡ್ರಿ ನನ್ನ ಹತ್ರ. ನಾನ್ ಹೇಳ್ತಿದೀನಿ, ನಾನು ಎಷ್ಟು ಕಾಲ್ಮಾಗ್ ಮಾತಾಡ್ತಿದ್ದೀನಿ, ನೀವು ಕಾಮಾಗ್ ಮಾತಾಡ್ರಿ. ಕಾಮಾಗ್ ಮಾತಾಡ್ರಿ, ಮತ್ತೆ ಹೆಂಗ್ ಕಿರ್ಸ್ತಾ ಇದ್ರೆ?
ಹಣವನ್ನ ವಾಪಸ್ ಕೇಳಿದ್ರೆ ಅವರ ಜೊತೆ ಈ ರೀತಿಯಾದಂತ ವರ್ತನೆ ಮೊದಲು ನಿಶಾ ನರಸಪ್ಪ ಮಾತನಾಡಿದಂತ ಆಡಿಯೋವನ್ನ ಕೇಳಿಸಿಕೊಂಡ್ರೆ ಅದರ ಜೊತೆಗೆ ಅವರ ಪರವಾಗಿ ಒಬ್ಬರು ವ್ಯಕ್ತಿ ಮಾತಾಡ್ತಾ ಇದ್ರು ನಾವು ಆದಷ್ಟು ಬೇಗ ಹಣವನ್ನ ಹಾಕ್ತೀವಿ ಅಂತ ಆಗ ಪೋಷಕರು ಸಹ ಹೇಳ್ತಾರೆ ನೀವು ಪದೇ ಪದೇ ಸೋಮವಾರ ಅಂತ ಹೇಳ್ತೀರಾ ಸಾಕಷ್ಟು ಸೋಮವಾರ ಬಂದ್ ಹೋಗಿದೆ ಅಂತ ಹಲೋ ಹಾ ಹೇಳಿ ಹಾ ಮೇಡಂ ಅದು ನೀವು ಏನೇನು ಪೋಸ್ಟ್ ಮಾಡಿದ್ರಾ ಮೇಡಂ ನಾನು ಇನ್‌ಸ್ಟಾಗ್ರಾಮ್ ಅಲ್ಲಿ ಅಷ್ಟೇ ಪೋಸ್ಟ್ ಮಾಡಿರೋದು ಹಾ ಮೇಡಂ ಅದು ನೀವು ಒಂದು ಮೆಸೇಜ್ ಹಾಕ್ಬಿಡಿ ನಂದು ನಿಶಾದು ಕ್ಲಾಶ್ ಆಗಿದ್ರಿಂದ ನಾನು ಪರ್ಸನಲಿ ಈ ತರ ಮಾಡಿದೀನಿ ಇಲ್ಲ ಸರ್ ನನಗೆ ಅಮೌಂಟ್ ಬರತಂಕ ನಾನು ಹಾಕಲ್ಲ ಆತರ ಮೇಡಂ ನಿಮ್ಗೆ ಆತರ ಮಾಡಿದ್ರೆ ನಾನು ಅಮೌಂಟ್ ಕೊಡಕ್ಕಾಗಲ್ಲ ಮೇಡಂ ನಾನು ಹೆಂಗ್ ಹಾಕ್ಲಿ ಇವಾಗ ಅಲ್ಲ ನಾನು ಇವಾಗ ನೀವು ಇಷ್ಟ ಹಾಕಿದಿರಾ ನೀವು ಇಷ್ಟ ಹಾಕಿದಿರಾ ಇವಾಗ ನಮಗೆ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.